ಹಲೋ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದಿಯಾ ಕನ್ನಡ ಬ್ಲಾಗ್ಸ್ ಫ್ರಮ್ ಯು ಎಸ್ ಎ ಚಾನಲ್ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ತಮ್ಮನೈಲಲ್ಲಿ ನೋಡಿದ್ದೀರಾ ನೀವು ತುಂಬ ದಿನಗಳಿಂದ ಆಲ್ಮೋಸ್ಟ್ ಟೂ ಮಂತ್ಸಿಂದ ನಾನು ನಿಮ್ಮ ಹತ್ರ ಬಂದು ಸೀಕ್ರೆಟ್ ಮಾಡಿದ್ದೆ ಅದು ಹೇಳಿರಲಿಲ್ಲ ಇವತ್ತಿನ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ ಐ ಹೋಪ್ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ ಈ ವ್ಲಾಗ್ ಏಪ್ರಿಲ್ ಇಪ್ಪತ್ತು ಶನಿವಾರದ ವ್ಲಾಗ್ ತುಂಬಾ ಸ್ಪೆಷಲ್ ಡೇ ಟ್ವೆಂಟಿ ಫಸ್ಟ್ ಸೊ ನಮ್ಗೇನಂದರೆ ತುಂಬಾನೇ ಖುಷಿಯಾಗಿದ್ವಿ ಹಾಗಾಗಿ ಇದೊಂಥರ ಪುಟ್ಟ ಸೆಲೆಬ್ರೇಷನ್ ಅಂತ ಅನ್ಕೊಬೋದು ನೀವು ಜಾಮೂನ್ ಮತ್ತೆ ಬಜ್ಜಿ ಮಾಡ್ತಾ ಇದ್ದೀನಿ ಮಕ್ಳಿಗೋಸ್ಕರ ಮತ್ತೆ ಎಲ್ಲರಿಗೋಸ್ಕರ ಅಂತಾನೆ ಹೇಳ್ಬೋದು ಕೇನ್ ಶುಗರ್ ಆರ್ಗ್ಯಾನಿಕ್ ಶುಗರ್ ಆಗಿರೋದ್ರಿಂದ ಕಲರ್ ಆ ಆತರ ಇದೆ ಸೊ ಇಲ್ಲಿ ಜಾಮೂನ್ ಮತ್ತೆ ಹೀರೆಕಾಯಿ ಬಜ್ಜಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಸೊ ಈಗಾಗಲೇ ಹೇಳ್ದಂಗೆ ನಾನು ತಮ್ಮನೇಲಲ್ಲಿ ನೋಡಿರ್ತೀರ ಆ ವಿಷಯ ಏನು ಅನ್ನೋದಾದ್ರೆ ಆ ನನ್ನ ಹಸ್ಬೆಂಡ್ ಟೂ ಮಂತ್ಸ್ ಯು ಎಸ್ ಎ ನಲ್ಲಿ ಇರ್ಲಿಲ್ಲ ಅಂದ್ರೆ ಇಂಡಿಯಾಗ್ ಬಂದಿದ್ರು ಅಂದ್ರೆ ರೀಸನ್ ಬಂದು ನಮ್ಮ ಮಾವನ್ಗೆ ತುಂಬಾನೇ ಹುಷಾರಿರ್ಲಿಲ್ಲ ಸಡನ್ನಾಗಿ ಹೊರಟರು ಹೇಳ್ಬೋದು ಅವ್ರು ಹೋಗಿ ಆಲ್ಮೋಸ್ಟ್ ಟೂ ಮಂತ್ಸ್ ಆಗ್ತಾ ಇದೆ ಅಂದರೆ ಮಾರ್ಚ್ ಮೂರನೇ ತಾರೀಕು ಸಂಡೇ ಇಲ್ಲಿಂದ ಹೊರಟಿದ್ದು ಸೊ ರಿಟರ್ನ್ ಬಂದಿದ್ದವರು ಏಪ್ರಿಲ್ ಟ್ವೆಂಟಿ ಫಸ್ಟ್ ಇಷ್ಟು ದಿನ ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿದ್ದರು ನನ್ನ ಎರಡು ಮೊದಲಾದ ಮಕ್ಕಳು ಸೊ ಅವರನ್ನು ನೋಡ್ಕೊಳ್ಳೋದ್ರಲ್ಲೇ ತುಂಬ ಬ್ಯುಸಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಹಾಗಾಗಿ ನಾನು ವೀಡಿಯೋಸ್ ಕೂಡ ತುಂಬ ಕಮ್ಮಿ ಆಗ್ತಾ ಇದೆ ನಾನು ತುಂಬ ಸರಿ ಹೇಳಿದ್ದೀನಿ ನಿಮಗೆ ಅಂದರೆ ನಾನು ಸ್ವಲ್ಪ ದಿನದಲ್ಲಿ ಹೇಳ್ತೀನಿ ಸ್ವಲ್ಪ ದಿನದಲ್ಲಿ ಹೇಳ್ತೀನಿ ಏನಾಗಿತ್ತು ಅಂತ ಹೇಳ್ಬಿಟ್ಟು ಸೊ ಇವತ್ತು ಫೈನಲ್ ಆಗಿ ಆ ದಿನ ಬಂದಿದೆ ಫೈನಲಿ ಒಂದು ಮುಖಾಲ್ ತಿಂಗಳು ಕೊನೆಗೂ ಹಸ್ಬೆಂಡ್ ಇಂಡಿಯಾಯಿಂದ ರಿಟರ್ನ್ ಬಂದರು ಸೊ ತುಂಬಾ ಖುಷಿ ನಮ್ಮ ಎಲ್ಲರಿಗೂ ನಮ್ಗೆ ನನಗೆ ಅನ್ನೋದಕ್ಕಿಂತ ಮಕ್ಳಿಗಂತೂ ತುಂಬಾ ಖುಷಿ ಆಗ್ತಿದೆ ಯಾಕಂದರೆ ಅಷ್ಟೇ ಮಿಸ್ ಮಾಡ್ಕೊಳ್ತಾ ಇದ್ದರು ಅವರಪ್ಪನ ಜಾಮೂನ್ ಮಾಡಿದೆ ಮಮ್ಮಿ ಇವಾಗ ತಿಂತಿದ್ದೀವಿ ಅದ್ರ ಜೊತೆ ಬಜ್ಜಿ ಮಾಡಿದೆ ಸೊ ಖಾರ ಆಮೇಲೆ ಸ್ವೀಟ್ ಸೊ ಬಿಸಿ ಬಿಸಿ ಬಜ್ಜಿ ಸ್ವೀಟ್ ಜಾಮೂನ್ ಓಕೆ ಬಾಯ್ ಶುಕ್ರವಾರ ರಾತ್ರಿಯಿಂದಾನೆ ಶನಿವಾರ ಪೂರ್ತಿ ತುಂಬಾನೇ ಮಳೆ ಬರ್ತಾ ಇತ್ತು ಇನ್ನು ಟೆಂಪ್ರೇಚರ್ ತುಂಬ ಡೌನ್ ಆಗಿತ್ತು ಆಲ್ಮೋಸ್ಟ್ ಸಿಕ್ಸ್ ಡಿಗ್ರಿಗಿಂತ ಕಮ್ಮಿ ಹೋಗ್ತಾ ಇತ್ತು ಅವತ್ತು ತುಂಬಾ ಚಳಿ ಆದರೆ ಬೆಂಗಳೂರಲ್ಲಿ ತುಂಬ ಶೆಕೆ ಅಂತೆ ಕೆಲವು ಕಡೆ ಮಳೆ ಆಗಿದೆ ಹಸ್ಬೆಂಡ್ ಹೇಳ್ತಾ ಇದ್ರು ನಾನು ಬರಬೇಕಾದ್ರೆ ಒಂಥರ ಬೀಳ್ಕೊಡುಗೆ ತರ ಒಂದಷ್ಟು ಹನಿ ಆಗ್ತು ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಅಷ್ಟು ಬಿಸಿಲು ಇತ್ತಂತೆ ಅವರು ಹೇಳ್ತಾನೆ ಇದ್ರು ಆದಷ್ಟು ಬೇಗ ಚೆನ್ನಾಗಿ ಮಳೆ ಆಗಲಿ ಅಂತ ನಾನು ಕೇಳ್ಕೊಂತೀನಿ ಇನ್ನ ನೋಡ್ತಾ ಇರ್ಬೋದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಏಪ್ರಿಲ್ ಟ್ವೆಂಟಿ ಫಸ್ಟ್ ಸಂಡೇ ಏರ್ಪೋರ್ಟ್ಗೆ ಹೋಗ್ತಾ ಇದ್ವಿ ಇನ್ನೇ ಫ್ಲೈಟ್ ಲ್ಯಾಂಡ್ ಆಗುತ್ತೆ ಫೋರ್ ಓ ಕ್ಲಾಕ್ಗೆ ಲ್ಯಾಂಡ್ ಆಗುತ್ತೆ ಸೊ ನಾವ್ ತ್ರೀ ಫಿಫ್ಟೀನ್ ನನಗೆ ಹೊರಟವಿ ಇನ್ನು ಎಲ್ಲ ಮುಗಿಸಿ ಬ್ಯಾಗೇಜ್ ಎಲ್ಲ ತೊಗೊಂಡು ಬರೋಷ್ಟರಲ್ಲಿ ಲೇಟ್ ಆಗುತ್ತಲ್ವಾ ಸೊ ಕರೆಕ್ಟ್ ಟೈಮ್ಗೆ ಹೋಗಿದ್ವಿ ನಾವೇ ಆಗಿ ಸೊ ಅದಾದಮೇಲೆ ಅವರು ಬಂದರು ಅವರು ಇಂಡಿಯಾದಲ್ಲಿ ಶನಿವಾರ ರಾತ್ರಿ ಬಿಟ್ಟಿದ್ದು ಇಡೀ ದಿನ ಅವರು ಸಂಡೇನೇ ಟ್ರಾವೆಲ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಸಾರಿ ಜಪಾನ್ ಏರ್ಲೈನ್ಸಲ್ಲಿ ಬಂದಿದ್ದು ಅಂದರೆ ಅವರು ಟೋಕಿಯೋಗೆ ಬಂದು ಟೋಕಿಯೋ ಇಂದ ಡಾಲಸ್ಗೆ ಬಂದಿದ್ದು ಸೊ ಟೈಮ್ ಚೇಂಜ್ ಆಗ್ತಾನೆ ಇರುತ್ತಲ್ವ ಹಾಗಾಗಿ ಇನ್ನು ಫೈನಲ್ ಆಗಿ ಬಂದ್ವಿ ನಾವು ಕೂಡ ಇದು ನನ್ನ ಹಸ್ಬೆಂಡ್ ಫ್ರೆಂಡು ನಮ್ಮ ಕಾರ್ ತೊಗೊಂಡು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರು ರಜಾ ಇದ್ರಿಂದ ಎಲ್ಲರೂ ಬರತರ ತುಂಬಾ ಖುಷಿಯಾಗಿದ್ದಾರೆ ಅವರಪ್ಪ ಎಷ್ಟು ಬೇಗ ನೋಡ್ತೀವೋ ಅಂತ ಎಷ್ಟು ವೇಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಆದ್ಯಪ್ ಬೆಳಗ್ಗೆ ಬೇಗ ಇದ್ಬಿಟ್ಟು ಸೆವೆನ್ ಓ ಕ್ಲಾಕಿಂದ ಅಂತ ಹೇಳ್ಬೋದು ಸಂಡೆ ಮಲ್ಕೊಳ್ಳೇ ಇಲ್ಲ ಬೇಗ ರೆಡಿ ಮಾಡಿ ಬೇಗ ರೆಡಿ ಮಾಡಿ ಅಂತ ಹೇಳ್ತಾನೆ ಇದ್ಲು ಅವರಪ್ಪ ಬಂದಿದ ತಕ್ಷಣ ಐ ಲವ್ ಯು ಪಪ್ಪ ಅಂತ ಹೇಳ್ತೀನಿ ಅಂತ ಹೇಳ್ತಾನೆ ಇದ್ಲು ಆಯ್ತಪ್ಪ ಅಂತ ಹೇಳ್ದೆ ಇನ್ನು ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಅಲ್ಲಿ ಪ್ರತಿಯೊಬ್ರು ಕರ್ಕೊಂಡು ಬರೋಕ್ಕೆ ಬಂದಿರ್ತಾರಲ್ವಾ ಎಲ್ಲರೂ ಅಳ್ತಾ ಇದ್ರು ಸೊ ಒಬ್ರನ್ನೊಬ್ರು ಎಲ್ಲರೂ ನೋಡಿ ಒಂಥರ ಚೆನ್ನಾಗಿತ್ತು ಹಾಗೆ ಇನ್ನು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಇದು ನೋಡ್ತಾ ಇರ್ಬೋದು ಟ್ಯಾಲಸ್ ಏರ್ಪೋರ್ಟ್ ನಾವು ಕೂಡ ಸೇಮ್ ಇದೇ ಪ್ಲೇಸಲ್ಲಿ ಬಂದಿದ್ದು ಅವಾಗ ನಾನು ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ ಇದ್ದೇ ನಿಮಗೆ ನೋಡಿರ್ಬೋದಾಗಿತ್ತು ಸೊ ಫೈನಲಿ ನಾವೆಲ್ಲರೂ ಕಾಯ್ತಿರುವಂತಹ ಮೂಮೆಂಟ್ ಬಂದೇ ಬಿಡ್ತು ಸೊ ನೀವೇ ನೋಡಿ ಆಲ್ಮೋಸ್ಟ್ ಟೂ ಮಂತ್ಸ್ ಆಗಿತ್ತು ಅವರು ಹೋಗಿ ಬಂದು ಆದರೆ ನಮಗಂತೂ ಸಿಕ್ಸ್ ಮಂತ್ಸಿಂದ ಒನ್ ಇಯರ್ ಮೇಲಾಗ್ಬಿಟ್ಟಿದೆ ಅಷ್ಟು ದಿನಗಳಾಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇತ್ತು ನಮಗೆ ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ ನಾವಂತೂ ಇನ್ನು ಮಾವ ಇವಾಗ ಹುಷಾರಾಗಿದ್ದಾರೆ ತುಂಬಾ ಒಂಥರ ಸಮಾಧಾನ ಅಂತ ಹೇಳ್ಬೋದು ತುಂಬಾ ಟೆನ್ಷನ್ ಇಳಿದಿದ್ದ ಸಿಚ್ಯುವೇಶನ್ಸ್ ಕೂಡ ಇತ್ತು ಏನು ಮಾಡೋದು ಎಲ್ಲರೂ ನೋಡೋಕ್ಕಾಗೋದಿಲ್ಲ ಸೊ ಅವರು ಅಟ್ಲೀಸ್ಟ್ ಅಪ್ಪನ್ ನೋಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಅವರಾದರೂ ಹೋದರು ಸೊ ಅಟ್ಲೀಸ್ಟ್ ಯಾರಾದರೂ ಒಬ್ರು ಹೋದ್ವಿ ಅನ್ನೋದು ಒಂದು ಸಮಾಧಾನ ಅಷ್ಟೇ ಸೊ ಇನ್ನೂ ನೋಡ್ತಾ ಇರ್ಬೋದು ಮನೆಗೆ ಬಂದ್ವಿ ಫೈನಲ್ ಆಗಿ ಅವರೇ ಡ್ರೈವ್ ಮಾಡ್ತಾ ಇದ್ದಾರೆ ತುಂಬ ದಿನಗಳಾಗ್ಬಿಟ್ಟಿತ್ತು ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಅಂದರೆ ನಿಮ್ಗೆ ಯಾರಿಗಾದ್ರೂ ಡೌಟ್ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಶಾಪಿಂಗ್ ಎಲ್ಲ ನಾವು ಅವರು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ವಿ ಆಮೇಲೆ ವೀಡಿಯೋಸಲ್ಲಿ ಎಲ್ಲೂ ಕಾಣಿಸ್ತಾ ಇರಲಿಲ್ಲ ಯಾರಾದರೂ ಕೇಳ್ತೀರಾ ಕಮೆಂಟಲ್ಲಿ ಅಂದ್ಕೊಂಡೆ ಬಟ್ ನೀವು ಯಾರು ಗೆಸ್ಸೇ ಮಾಡಲಿಲ್ಲ ಸೊ ಅದೊಂಥರ ಸೊ ಇವಾಗ ನಿಮಗೆ ಒಂಥರ ಸರ್ಪ್ರೈಸ್ ಅಂತ ಅನ್ಕೋತೀನಿ ನೀವೆಲ್ಲ ನನ್ನ ಫ್ಯಾಮಿಲಿ ಆಗಿರೋದ್ರಿಂದ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊಂಡೆ ಸೊ ಇವಾಗ ಮನೆ ಕಡೆಗೆ ಹೊರಟಿ ಬಂದಿದ ತಕ್ಷಣ ಕಾಫಿ ಮಾಡ್ಕೊಟ್ಬಿಟ್ಟು ಕುಡಿದ್ಬಿಟ್ಟು ಇದಾದ್ಮೇಲೆ ಇವಾಗ ಅನ್ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಲಗೇಜ್ ಎಲ್ಲ ನೋಡ್ತಾ ಇರ್ಬೋದು ಫುಲ್ ಇದ್ಯಾ ಹೊಸ ಬಟ್ಟೆಗಳು ಸ್ಲಿಪ್ಪರ್ ನೋಡಿ ಚೆನ್ನಾಗಿದೆ ತುಂಬ ಟಯರ್ಡ್ ಆಗಿದೆ ಸೊ ಒಂದೊಂದು ನಾನು ಬಾಕ್ಸ್ ಓಪನ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋಷ್ಟು ಪೇಷನ್ಸೇ ಇರಲಿಲ್ಲ ಹಾಗಾಗಿ ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ ಬರಬೇಕಾದ್ರೆ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ ಅಂದರೆ ಸ್ವಲ್ಪ ಆನ್ಲೈನಲ್ಲಿ ಬುಕ್ ಮಾಡಿದ್ದು ಇನ್ನೊಂದಷ್ಟು ಹೋಗಿ ಶಾಪಿಂಗ್ ಮಾಡಿರೋದು ಅಮ್ಮ ಮತ್ತು ಹಸ್ಬೆಂಡ್ ಮತ್ತು ನನ್ನ ನನ್ನ ತುಂಬಾನೇ ತುಂಬಾ ಹೆಲ್ಪ್ ಮಾಡಿದ್ದಾಳೆ ಅಂತ ಹೇಳ್ಬೋದು ಅಂದರೆ ಆನ್ಲೈನಲ್ಲೆಲ್ಲ ಬುಕ್ ಮಾಡಿರೋದು ಮತ್ತು ಒಂದಷ್ಟು ಬಟ್ಟೆಗಳು ಮಕ್ಕಳಿಗೆ ಸೆಲೆಕ್ಷನ್ ಮಾಡಿರೋದಾಗಿರ್ಬೋದು ಮತ್ತು ಕುಶಾಲ್ ಜುವೆಲ್ಲರ್ಸಲ್ಲಿ ಸ್ವಲ್ಪ ಫ್ಯಾಷನ್ ಜ್ಯುವೆಲ್ಲರೀಸ್ ಬೇಕಾಗಿತ್ತು ಅದು ಕೂಡ ಕಂಪ್ಲೀಟಾಗಿ ನನ್ನಾದಿನೇ ಹೋಗಿ ಎಲ್ಲ ಶಾಪಿಂಗ್ ಮಾಡಿರೋದು ತುಂಬಾ ಅಂದರೆ ತುಂಬಾ ಪೇಶನ್ಸಿಂದ ನಮಗೆ ಬೇಕಾಗಿರೋದನ್ನು ಅವ್ಳು ಪ್ರತಿಯೊಂದು ಫೋಟೋಸ್ ಕಳಿಸಿ ನನಗೆ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾಳೆ ಅಂತ ಹೇಳ್ಬೋದು ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಕ ಬಟ್ಟೆ ಬಟ್ಟೆಗಳು ಮತ್ತು ಈ ಥರ ನೀವು ನೋಡಿದ ಶೂಸು ಸ್ಲೀಪರ್ಗಳು ಅದಾದಮೇಲೆ ಮತ್ತು ನಮ್ಮ ಬೆಳ್ಳಿ ಸಾಮಾನುಗಳು ಈ ಥರ ಬಟ್ ಸ್ನ್ಯಾಕ್ಸು ಸ್ವೀಟ್ಸು ಈ ಥರದ್ದೆಲ್ಲ ಏನೂ ತೊಗೊಂಡು ಬಂದಿಲ್ಲ ಯಾಕಂದರೆ ಸ್ವೀಟ್ಸ್ ಎಲ್ಲ ಅಮ್ಮ ಯಾವಾಗಲೂ ಕಳಿಸೋರು ಮತ್ತು ಇನ್ನೊಂದು ನಮಗೆ ನಿಜ ಹೇಳಬೇಕಂತ ಅಂದರೆ ಇವಾಗ ಮಾವಂಗ ಹುಷಾರೀರಿ ಹೇಳಲ್ವ ಸೊ ಈ ಸ್ವೀಟ್ಸು ಅದು ಇದು ಎಲ್ಲ ಏನೂ ತೊಗೊಂಡು ಬರೋದು ಬೇಡ ಅಂತ ನಾನು ಹೇಳಿದ್ದೆ ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಕಡೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅವ್ರು ಡಾಕ್ಟರ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಮನೆ ಫುಲ್ಲು ಮೆಡಿಸನ್ಸೇ ಇದೆ ಇನ್ನೂ ಜಾಸ್ತಿ ಇದೆ ನಾನು ಅದೆಲ್ಲ ತೋರಿಸಿಲ್ಲ ಇನ್ನಿಲ್ಲಿ ಅಮ್ಮ ನಮಗೆ ಬೆಳ್ಳಿ ಸಾಮಾನುಗಳು ಕೊಟ್ಟು ಕಳಿಸಿದ್ದಾರೆ ಒಂದಷ್ಟು ನಾನು ನಾನು ಬರಬೇಕಾದ್ರೆ ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೆ ಸೊ ಈ ಈ ಸರಿ ಇನ್ನೂ ಒಂದಷ್ಟು ಕೊಟ್ಕಳಿಸಿದ್ದಾರೆ ಸೊ ತೊಗೊಂಡು ಬಂದರು ಮತ್ತು ಫೈನಲ್ ಆಗಿ ತಿರುಪತಿ ಪ್ರಸಾದ ಮತ್ತು ನನಗೆ ಫೇವ್ರೆಟ್ ದೇವರು ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ವಿದ್ಯಾರಣ್ಯಪುರದಲ್ಲಿದೆ ಅಲ್ವಾ ಅಲ್ಲಿ ಹಸ್ಬೆಂಡ್ ಹೋಗಿದ್ರು ನಾನು ಹೇಳಿದ್ದೆ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪ್ರಸಾದ ತೊಗೊಂಡು ಬಂದಿದ್ರು ಹಾಗೆ ಫೋಟೋ ಕೂಡ ತೊಗೊಂಡು ಬಂದಿದ್ದಾರೆ ಇನ್ನು ಇಲ್ಲಿ ಬಂದರೆ ಕ್ಯಾಂಡೀಸ್ ಆರೆಂಜ್ ಕ್ಯಾಂಡೀಸ್ ಇದು ಮೇಲೆ ನಮ್ಮೆಲ್ಲರಿಗೂ ಇಷ್ಟ ಆಗಾಗಿ ಅದು ಒಂದು ತಗೊಂಡು ಬಂದ್ರಂತೆ ಇನ್ನೊಂದು ಕಡೆ ಇದು ಒಗ್ಗರಣೆಗಾಗ್ತೀವಲ್ಲ ವಡಿಯಲು ಮತ್ತು ಸಾಂಬಾರ್ ಪೌಡರ್ ಅತ್ತೆ ಕೊಟ್ಟು ಕಳಿಸಿದ್ದಾರೆ ಸೊ ಈ ಥರ ಸುಮಾರು ಅಂದರೆ ಒಂದು ಇಪ್ಪತ್ತ್ ಕೆ ಜಿ ಇಪ್ಪತ್ತ್ಮೂರು ಕೆ ಜಿ ಎರಡು ಬ್ಯಾಗು ಮತ್ತು ಇನ್ನೊಂದು ಕ್ಯಾಬಿನ್ ಬ್ಯಾಗ್ ಸೆವೆನ್ ಕೆಜಿಸು ಇದ್ರು ತುಂಬಾ ತುಂಬಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು ಇನ್ನು ತಿಂಡಿ ಜಾಗ ಇರಲಿಲ್ಲ ಬಿಡಿ ಅಷ್ಟು ಎಷ್ಟೊಂದು ಐಟಮ್ಸ್ ನ ಮನೇಲೆ ಎತ್ತಿಟ್ಬಿಟ್ಟು ಬಂದಿದ್ದಾರೆ ಇನ್ನ ಇಲ್ಲಿ ನೋಡ್ತಾ ಇರ್ಬೋದು ಸಾಂಬಾರ್ ಪೌಡರು ಇನ್ನ ಈಗ ಇದು ಐರನ್ ಕಡಾಯಿ ನಾನು ಇದು ಇಂಡಿಯಾ ಇಂದ ಇಲ್ಲಿ ನನಗೆ ಇಷ್ಟ ನನಗೆ ನೋಡಿದ್ರೆ ಸ್ವಲ್ಪ ಎಣ್ಣೆ ಚೆಲ್ ಹೋಗೋದು ಆ ತರ ಅನಿಸ್ತಾ ಇತ್ತು ನನಗೆ ಮನೆಗೆ ಏನೇನು ಬೇಕೋ ಅದೆಲ್ಲ ಒಂದಷ್ಟು ಲಿಸ್ಟ್ ಮಾಡಿ ಕಳ್ಸಿದೆ ಅಂದ್ರೆ ಇವಾಗ ಪೀಲರ್ ಆಗಿರ್ಬೋದು ಅಥವಾ ಈ ಗ್ರೇಟರ್ ಮತ್ತೆ ಸ್ಪೂನ್ಗಳು ಬೇಕಾಗಿತ್ತು ಸ್ಪೂನ್ಗಳು ನನಗೆ ಈ ತರ ಬಾಕ್ಸ್ಗೆ ಹಾಕ್ತಾ ಇರ್ತೀನಲ್ವಾ ಇನ್ನ ಒಂದಷ್ಟು ಬೇಕು ಅಂತ ಅನಿಸ್ತಾ ಇತ್ತು ಫೋರ್ಕ್ ಈ ತರದೆಲ್ಲ ಇಲ್ಲಿ ಇತ್ತಾಳೆ ಇದೆ ನೋಡಿ ಇದು ಬ್ರಾಸ್ ಮತ್ತೆ ಸ್ಟೀಲ್ ಎರಡು ಮಿಕ್ಸ್ ಆಗಿರೋದು ತುಂಬಾ ಜಾಸ್ತಿ ಅಂತೆ ಪ್ರೈಸ್ ಆಮೇಲೆ ಸ್ಟೀಲು ಅಷ್ಟೇ ಎಲ್ಲ ಒಂದಷ್ಟು ಮತ್ತೆ ಇನ್ನೊಂದು ಈ ಬೇಳೆ ಮಸಿ ಅದು ಆಮೇಲೆ ನಿಮ್ಮೆಣ್ಣು ಲೆಮನ್ ಸ್ಕ್ವೀಸರ್ ಇದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತ ಎಷ್ಟು ವೇಟ್ ಇದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದು ನನ್ನ ಹತ್ರ ಐರನ್ ಕಡಾಯಿ ಇತ್ತು ಐರನ್ ಕಡಾಯಿ ಸಿಕ್ಕೇ ದೊಡ್ಡದಿರೋದ್ರಿಂದ ನಾನು ಹೊಸ ದಿನ ಯೂಸೇ ಮಾಡಿಲ್ಲ ಮನೆಯಲ್ಲಿ ಅದಕ್ಕೆ ಲಿಡ್ ಇರಲಿಲ್ಲ ಲಿಡ್ಡು ಒಂದು ಹೇಳಿದ್ದೆ ಸೊ ಅದು ನಮ್ಮ ಅಣ್ಣ ಶಾಪಿಂಗ್ ಮಾಡಿದ್ದಾನೆ ಲಿಡ್ಡು ಮತ್ತು ಲಂಚ್ ಬ್ಯಾಗ್ಸ್ ಎಲ್ಲ ಒಂದು ಇನ್ನು ಈ ಕಡೆ ಬಂದರೆ ಪಡ್ಡು ಮೇಕರ್ ಅಂದರೆ ಇದು ನಮ್ಮ ಮನೆಯಲ್ಲೇ ಇತ್ತು ಅದನ್ನ ಕೊಟ್ಟು ಸೊ ಇನ್ನೊಂದಷ್ಟು ಪಾತ್ರೆಗಳು ಹೀಗೆ ನಾನು ನಿಜ ಥರ ಅವರು ಅಂದ್ಕೊಂಡ್ಬಿಟ್ಟಿದ್ದೆ ಬಟ್ ಹೇಳಿರೋ ಅಷ್ಟೂ ತೊಗೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು ಇನ್ನು ಇದು ಹೂವಿನ ಬುಟ್ಟಿ ಬಂದುಬಿಟ್ಟು ಲಾಸ್ಟ್ ಇಯರ್ ನಾನು ಬರಬೇಕಾದ್ರೆ ತೊಗೊಂಡು ಬಂದು ತೊಗೊಂಡಿದ್ದು ಅಮ್ಮ ಅದನ್ನು ಕೊಟ್ಟು ಕಳಿಸಿದ್ದಾರೆ ಸೊ ಇನ್ನಿಲ್ಲಿ ನೋಡ್ತಾ ಇರ್ಬೋದು ಮನೆ ತುಂಬ ಒಳ್ಳೆ ಅಂಗಡಿ ಇದ್ದಂಗೆ ಇದೆ ಅದನ್ನೆಲ್ಲ ನನಗೆ ಅದು ನೋಡ್ತಾ ಇದ್ರೆ ಟೆನ್ಷನ್ ಆಗ್ತಿತ್ತು ಯಪ್ಪ ಇನ್ನು ಯಾವಾಗ ಮಾಡ್ತೀನಿ ಯಾವಾಗ ಮಾಡ್ತೀನಿ ಅಂತ ಆಲ್ಮೋಸ್ಟ್ ರಾತ್ರಿ ಇದೆ ನೋಡ್ತಾ ಇರ್ಬೋದು ಬ್ಯಾಗ್ ಒಂದು ಕಡೆ ಈ ಥರ ಇನ್ನು ಮಕ್ಕಳು ಬೇರೆ ಬಟ್ಟೆ ಹಾಕಿ ನೋಡಮ್ಮ ಅಂತ ಒಂದು ಕಡೆ ಹಿಂಸೆ ಕೊಡ್ತಾ ಇದ್ರು ಸೊ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ನಿಮ್ ನಿಮಗೂ ತೋರಿಸ್ತೀನಿ ಹಾಗೆ ಇನ್ನು ಇಲ್ಲಿ ಬಂದ್ಬಿಟ್ಟು ಮಿಂತ್ರಾಯಿಂದ ಇಂದ ಆರಾಧ್ಯಂಗೆ ಅವರು ಸ್ವಲ್ಪ ಸ್ವಲ್ಪ ಶಾರ್ಟ್ಸ್ ಬೇಕಂತ ಹೇಳಿದರು ಅದು ಆರ್ಡರ್ ಮಾಡಿದ್ದೆ ಸೊ ಅದು ಕೂಡ ಬಂದಿದೆ ಅದು ಕೊಡಬೇಕು ಅವ್ರಿಗೆ ಅದನ್ನು ನಾನೇನು ಓಪನ್ ಮಾಡಕ್ಕೆ ಹೋಗಲಿಲ್ಲ ಇನ್ನು ನಾನು ಆಗಲೇ ಹೇಳಿದೆ ಅಲ್ವಾ ವಿದ್ಯಾರಣ್ಯಪುರ ದೇವಸ್ಥಾನಕ್ಕೆ ಹೋಗಿದ್ದರು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಸೊ ಅಲ್ಲಿಂದ ನಾನು ಫೋಟೋ ತೊಗೊಂಡು ಬರಕ್ಕೆ ಹೇಳಿದ್ದೆ ಅವ್ರು ಏನು ಹೇಳಿದ್ರು ನಂಗೆ ಅವತ್ತಿಂದ ಫೋಟೋ ಸಿಗಲಿಲ್ಲ ಏನೋ ಒಂದು ಇಲ್ಲಿ ಕೊಟ್ಟಿದ್ದಾರೆ ಅಂತಲೇ ಇದ್ದರು ಬಟ್ ಸರ್ಪ್ರೈಸ್ ಆಗಿ ನೋಡಿದೆ ತುಂಬ ಖುಷಿ ಆಯಿತು ನನಗಂತೂ ಕುಂಕುಮ ಮತ್ತು ಫೋಟೋ ಪ್ರಸಾದ ಎಲ್ಲ ತಂದುಕೊಟ್ರು ಇಲ್ಲಿವರೆಗೂ ಅದು ನಿಜ ಎಷ್ಟು ಸಂತೋಷ ಆಯ್ತು ಅಂತ ಹೇಳಕ್ಕೆ ತುಂಬಾನೇ ನಂಬಿಕೆ ಸೊ ಹಸ್ಬೆಂಡ್ ನಾನು ಹೇಳ್ದಂಗೆ ಹೋಗ್ಬಿಟ್ಟು ಪೂಜೆ ಎಲ್ಲಾ ಮಾಡ್ಸಿಕೊಂಡು ನಂಗೆ ಕೇಳಿದೆಲ್ಲ ತಂದಿದ್ದಾರೆ ನಂಗೆ ತುಂಬಾನೇ ಖುಷಿ ಆಯ್ತು ಇದು ಅಂತಾರ ಬೆಳಗ್ಗೆನೆ ಪೂಜೆ ಮಾಡಿದ್ದೆ ಇವತ್ತು ಒಂದ್ ದೀಪ ಆರೋಗ್ಯ ಇದೆ ಇನ್ನೊಂದ್ ದೀಪ ಉರಿತಾ ಇದೆ ಖುಷಿನಾ ಅಪ್ಪ ಬಂದಿದ್ದು ತುಂಬಾ ಖುಷಿ ಖುಷಿ ಇವಾಗ ಬಟ್ಟೆ ಹಾಕಿ ನಿಮಗೂ ಕೂಡ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಏನಕ್ಕೆ ಶೇರ್ ಮಾಡ್ತಿದ್ದೀನಿ ಅನ್ನೋದಾದರೆ ತುಂಬ ಜನ ಮಕ್ಕಳಿರೋರು ನನ್ನ ವೀಡಿಯೋಸ್ ನೋಡ್ತೀರಾ ಹಾಗಾಗಿ ನಿಮಗೂ ಶಾಪಿಂಗ್ ಐಡಿಯಾಸ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಮಗು ಹುಟ್ಟದಾಗಿಂದ್ ಐದು ವರ್ಷದವರೆಗೂ ಬೇಬಿ ಮಾರ್ಟಲ್ಲೇ ಬಟ್ಟೆಗಳು ತಗೊತಾ ಇದ್ದಿದ್ದು ಟಾಯ್ಸು ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿರ್ತಿತ್ತು ನಾಗರ್ಬಾವಿ ಸ ಅಲ್ವಾ ಅಲ್ಲಿ ತೊಗೋತಾ ಇದ್ದೆ ನಾನು ಇನ್ನು ಐದು ವರ್ಷದ ಮೇಲೆ ಅಲ್ಲಿ ಕಲೆಕ್ಷನ್ಸ್ ಇರಲ್ಲ ಸೊ ಹಾಗಾಗಿ ಅವಾಗಿಂದ ಸಂಗಮಲ್ಲಿ ಪಾರ್ಟಿ ವೇರ್ ಡ್ರೆಸ್ಸಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ಉಳಿದಿದ್ದಷ್ಟು ಡೈಲಿ ವರ್ಸು ಬೇರೆ ಬೇರೆ ಕಡೆ ಎಲ್ಲ ನಾನು ತುಂಬಾ ಶಾಪಿಂಗ್ ಮಾಡ್ತಾ ಇದ್ದೆ ಇಂಡಿಯಾದಲ್ಲಿ ಬಟ್ಟೆಗಳ ಶಾಪಿಂಗ್ ಅಂದರೆ ನನಗೆ ಮಕ್ಳಿಗೆ ಸಿಕ್ಕಟ್ಟೆ ಮಾಡ್ತಿದ್ದೆ ಇವಾಗ ಕಮ್ಮಿ ಆಗಿರೋದು ಅಮ್ಮ ಕೊಡ್ಸಿರೋದು ಜಾಸ್ತಿ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಇದು ರೂಪ್ಸಂಗಮಲ್ ತೆಗೆದು ಕೊಟ್ಟು ಕಳ್ಸಿದ್ದಾರೆ ಬಂಗಾರು ಹಾಕಿರೋದು ಆದ್ಯ ಬಂದ್ಬಿಟ್ಟು ನಾನು ಹಾಕೋತೀನಿ ನನಗೆ ಈ ಕಲರ್ ಇಲ್ಲ ಅಂತ ಇದ್ಲು ಹಾಗಾಗಿ ಬರ್ಡೇ ಕೊಟ್ಕಳ್ಸಿದ್ರಲ್ಲ ಅದನ್ನ ಜೊತೆಗೆ ಹಾಕಿದ್ದೆ ಅಷ್ಟೇ ಸೊ ಅದು ಮೊದಲೇ ಇದು ಬಂದಿದೆ ಅದು ನಿಮ್ಗೆ ಗೊತ್ತು ನೋಡಿದ್ದೀರಾ ಇನ್ನು ಈ ಫ್ರಾಕ್ದು ಪ್ರೈಸ್ ಬಂದ್ಬಿಟ್ಟು ನಾನು ಹೇಗೂ ಟ್ಯಾಗ್ ಇತ್ತಲ್ವ ಅದಕ್ಕೆ ತೋರಿಸ್ತಾ ಇದ್ದೀನಿ ಇನ್ನ ಎಮ್ ಆರ್ ಪಿ ನೋಡ್ತಾ ಇರ್ಬೋದು ತ್ರೀ ತೌಸಂಡ್ ತ್ರೀ ತರ್ಟಿ ಫೈವ್ ಒಂದೇ ಒಂದು ರೂಪಾಯಿ ಕೂಡ ಕಮ್ಮಿ ಮಾಡಲ್ಲ ನೀವು ಒಂದು ರಸ್ ತೊಗೊಳ್ಳಿ ಇಲ್ಲ ಹತ್ತು ರಸ್ ತೊಗೊಳ್ಳಿ ಒಂದಕ್ಕೂ ಕಮ್ಮಿ ಮಾಡಲ್ಲ ಅವರು ಇನ್ನ ಇಲ್ಲಿ ನೋಡ್ತಾ ಇರ್ಬೋದು ಇಬ್ಬರಿಗೂ ಒಂದೇ ತರ ಫ್ರಾಕ್ ತಗೊಂಡಿದ್ದಾರೆ ಇದು ಒಂದರ ಚೆನ್ನಾಗಿದೆ ನಾನು ಅಂದಿದ್ದು ಫಸ್ಟ್ ಹೇಳಿದ್ದೆ ಬಂಗಾರಿಗೆ ಮಾತ್ರ ಸಾಕು ಯಾಕಂದ್ರೆ ಆದ್ಯ ಹೆಂಗೂ ಇನ್ನೂ ಜಾಸ್ತಿ ಪಾರ್ಟಿ ವೇರ್ ಬಟ್ಟೆಗಳಿದೆ ಆಮೇಲೆ ಅವ್ರಕ್ಕಂದು ತಾನೇ ಹಾಕೋತಾಳೆ ಅಂತ ಬಟ್ ಅದಾದ್ಮೇಲೆ ಅನ್ನಿಸ್ತು ಇನ್ನು ಫಂಕ್ಷನ್ಗಳಿಗೆ ಇನ್ನು ಹಠ ಮಾಡ್ತಾಳಲ್ವಾ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಅಮ್ಮ ಇಬ್ಬರಿಗೂ ತಗೊಂಡಿದ್ದಾರೆ ಇದು ಚೆನ್ನಾಗಿದೆ ಅಲ್ವಾ ಸೊ ಇದು ಬಂದ್ಬಿಟ್ಟು ಬಂಗಾರಿಗೆ ಇನ್ನೊಂದು ಆದ್ಯಂಗೆ ಮತ್ತು ಸೈಜಲ್ಲಿ ನಾನು ತುಂಬಾ ದೊಡ್ಡ ಸೈಜು ತರ್ಸೆಲ್ಲ ಿ ಯಾಕಂದ್ರೆ ಮಕ್ಕಳು ಬೇಗ ಬೆಳೀತಾ ಇರ್ತಾರೆ ಹಾಗಾಗಿ ಸೊ ಇವಾಗ ಬಂಗಾರಿಗೆ ಒಂಬತ್ತು ವರ್ಷ ಆಗ್ತದೆ ಅಂದ್ರೆ ಅವ್ಳಿಗಿನ್ನ ಒಂದು ಎರಡು ವರ್ಷ ದೊಡ್ಡದು ಸೈಜ್ ಆ ತರ ತರ್ಸ್ಕೊಂಡಿದೀನಿ ಸ್ಟಿಚಸ್ ಕೂಡ ಹಾಕಿ ಕಳಿಸಿದ್ದಾರೆ ಅಂದ್ರೆ ಇವಾಗ ಟೈಟ್ ಆಯಿತು ಅಂತ ಅಂದ್ರೆ ಸ್ಟಿಚಸ್ ಓಪನ್ ಮಾಡಿದ್ರೆ ಇನ್ನೂ ಹಾಕೋಬಹುದು ಸೊ ನೋಡ್ತಾ ಇರ್ಬೋದು ಇಬ್ರು ಹೇಗೆ ಕಾಣಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇನ್ನ ಅಷ್ಟೊಂದು ಲ ಬೆಳಕಿರಲಿಲ್ಲ ಅಂದ್ರೆ ಕತ್ಲೆ ಆಗ್ತಾ ಇತ್ತು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಥರ ಹಾಗಾಗಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಫೋಟೋಸು ಮತ್ತೆ ಪ್ರೈಸು ಇದು ತ್ರೀ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಸೇಮ್ ಪ್ರೈಸ್ ಬಂದಿತ್ತು ಎರಡು ಎರಡು ಡ್ರೆಸ್ಸಲ್ಲೂ ಕೂಡ ದೊಡ್ಡವ್ರಿಗೆ ಚಿಕ್ಕವರಿಗೆ ಅಂತ ಏನು ಡಿಫ್ರೆನ್ಸ್ ಇಲ್ಲ ಇಬ್ಬರಿಗೂ ಸೇಮ್ ಪ್ರೈಸು ಲಾಸ್ಟ್ ನೋಡಿದ್ದು ಇನ್ನು ಇದು ಬಂದ್ಬಿಟ್ಟು ಲಂಗ ಬ್ಲೌಸು ಮತ್ತು ದುಪಾಟ ಇದೆ ಇದು ನನಗೆ ಫೋಟೋದಲ್ಲಿ ನೋಡಿದಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಆದರೆ ಇಲ್ಲಿಗೆ ಮೇಲೆ ತುಂಬಾ ಇಷ್ಟ ಆಯಿತು ಮೆಟೀರಿಯಲ್ ವೈಸ್ ತುಂಬ ಚೆನ್ನಾಗಿದೆ ಇನ್ನು ಎಲ್ಲೋ ಪಿಂಕ್ ಇದು ಬಂಗ್ ಆ ದಿನ ಅಂತ ಬಂದಿತ್ತು ಅದಕ್ಕೆ ನಾನು ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಸಿದ್ದೆ ಅದನ್ನು ನೆನಪಿಸ್ಕೊಂಡು ಅಮ್ಮ ತೊಗೊಂಡ್ರೆ ಅಂತ ಇದು ಈ ಕಡೆ ಬಂಗಾರದ್ದು ನೋಡ್ತಾ ಇರ್ಬೋದು ಡ್ರೆಸ್ ತುಂಬ ಚೆನ್ನಾಗಿದೆ ಅಲ್ವಾ ಸೊ ಇದು ನಾ ಯಾವುದ್ರೂ ಒಂದು ಫಂಕ್ಷನ್ಗೆ ಹಾಕೋಣ ಅಂತ ಹೇಳಿಬಿಟ್ಟು ಇದು ಕೂಡ ತರಿಸ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಪ್ರೈಸು ಇದು ಇದು ಒಂದು ಮಾತ್ರ ಒಂದು ಹಂಡ್ರೆಡ್ ರುಪೀಸ್ ಅನ್ನೋ ಡಿಫ್ರೆನ್ಸ್ ಇದೆ ಆ ಥರ ನೋಡ್ತಾ ಇರ್ಬೋದು ಇದು ಟೂ ತೌಸಂಡ್ ತ್ರೀ ಸಿಕ್ಸ್ಟಿ ಇದು ಒಬ್ರದ್ದು ಇನ್ನೊಬ್ರದ್ದು ಟೂ ತೌಸಂಡ್ ಟೂ ಫಾರ್ಟಿ ಸಮಥಿಂಗ್ ಅದು ಕೂಡ ಟ್ಯಾಗ್ ಇದೆ ತೋರಿಸ್ತೀನಿ ಇದು ಒಂದೇ ಡ್ರೆಸ್ಸು ಆಗಲೇ ಇಲ್ದಂಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ ಇದು ಟೂ ತೌಸಂಡ್ ಟೂ ಫಾರ್ಟಿ ಅದು ತ್ರೀ ತೌಸಂಡ್ ಟೂ ಸಿಕ್ಸ್ಟಿ ಅಲ್ಲ ತ್ರೀ ಸಿಕ್ಸ್ಟಿ ಈ ಥರ ಇದೆ ಸೊ ಇನ್ನು ಉಳಿದಿದೆಲ್ಲ ಸೇಮ್ ಪ್ರೈಸ್ ಇದು ಒಂದು ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಅಷ್ಟೇ ಒಂದು ಎಷ್ಟು ಒಂದು ಸಿಕ್ಸ್ ಸೆವೆಂಟಿ ಏಯ್ಟಿ ರುಪೀಸ್ ಆ ಥರ ಇನ್ನು ಇವ್ರಿಬ್ರದ್ದು ನೀವು ನೋಡ್ತಾ ಇದ್ದೀರ ಅನ್ಸುತ್ತೆ ಆದ್ಯನ್ಗಂತೂ ಅಯ್ಯೋ ಅವ್ಳಿಗೆ ಸಿಕ್ಕಾ ಬಟ್ಟೆ ಇಷ್ಟ ದುಪ್ಪಟ್ಟ ಇರೋ ಬಟ್ಟೆಗಳಂದ್ರೆ ಇದಿದು ಇಷ್ಟ ಬಂಗಾರೂಗೆ ಅವಳು ಸ್ವಲ್ಪ ಟೀ ಶರ್ಟ್ಸು ಈ ಥರದೇ ಪ್ರಿಫರ್ ಮಾಡ್ತಾಳೆ ಅಂದರೆ ಈ ಥರ ಟ್ರೆಡಿಷನಲ್ ವೇರ್ಸ್ ಸಿಕ್ಕಾಬಟ್ಟೆ ಇಷ್ಟಪಡ್ತಾಳೆ ಅವಳಿಗೆ ಎತ್ನಿಕ್ ಡ್ರೆಸಸ್ ಅಂದರೆ ಅಷ್ಟು ಇಷ್ಟ ಇನ್ನು ಬಂಗಾರಿಗೆ ನಮ್ಮಮ್ಮ ಗೊತ್ತು ಅವಳು ಯಾವ ಥರ ಬಟ್ಟೆ ಹಾಕೋತಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಫುಲ್ ಸಾಫ್ಟಾಗಿರಬೇಕು ಅವಳು ಬಟ್ಟೆ ಚುಚ್ಚಬಾರ್ದು ಆ ಥರದಾದರೆ ಮಾತ್ರ ಹಾಕೊಳ್ಳೋದು ಹಾಗಾಗಿ ಎಲ್ಲ ಅವರೇ ನೋಡಿ ತೊಗೊಂಡಿರೋದು ಇದು ಪಾರ್ಟಿ ವೇರ್ ಗೌನ್ಸ್ಗಳೆಲ್ಲನೂ ಇದು ಸ್ಟಾರ್ಟಿಂಗಲ್ಲಿ ಹಾಕಿದ್ಲಲ್ವಾ ಸ್ವಲ್ಪ ಅದೇ ಥರ ಇದೆ ಕಲರ್ ಅನ್ಸುತ್ತೆ ಬಟ್ ಡಿಸೈನು ಡಿಫ್ರೆಂಟ್ ಆಗಿದೆ ಕಂಪ್ಲೀಟ್ ಪ್ಯಾಟ್ರನೇ ಚೇಂಜ್ ಅಂತ ಹೇಳ್ಬೋದು ಇದು ಕೂಡ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ಒಂದು ರಾಣಿ ಪಿಂಕ್ ಕಲರ್ ನೋಡಿದ್ರಿ ಅಲ್ವಾ ಅದು ಮತ್ತೆ ಇದು ಬಂದುಬಿಟ್ಟು ಆಲ್ಮೋಸ್ಟ್ ಒಂಥರ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದ್ಯೋ ಗೊತ್ತಿಲ್ಲ ಬಟ್ ಒಳ್ಳೆ ಬಾರ್ಬಿ ಥರ ಇತ್ತು ತುಂಬಾ ಇಷ್ಟ ಆಯಿತು ನನಗಂತೂ ಇದು ತ್ರೀ ತೌಸಂಡ್ ತ್ರೀ ತರ್ಟಿ ಫೈವ್ ಇದೆ ಸೊ ಇದು ಮತ್ತು ಫಸ್ಟ್ ತೊಗೊಂಡಿದ್ವಲ್ಲ ರಾಣಿ ಪಿಂಕ್ ಅದರಲ್ಲಿ ನಾನು ಆದ್ಯಂಗೆ ಹೋಗಿಲ್ಲ ತೊಗೊಂಡಿಲ್ಲ ಅಮ್ಮ ತುಂಬ ಸುಮ್ಮನೆ ವೇಸ್ಟ್ ಅಲ್ವಾ ಜಾಸ್ತಿ ಇಟ್ಕೊಂಡಷ್ಟು ಅಂತ ಹೇಳ್ಬಿಟ್ಟು ಇನ್ನು ಇದು ಬಂದುಬಿಟ್ಟು ಆದ್ಯಂಗ್ ತೊಗೊಂಡಿರೋದು ಇದು ಆ್ಯಕ್ಚುಲಿ ನನಗೆ ನನ್ನ ಹಸ್ಬೆಂಡ್ ತುಂಬ ಇಷ್ಟ ಆಯಿತು ವೀಡಿಯೋದಲ್ಲಿ ನಾನು ನೋಡಿದ್ದೆ ಹಾಗಾಗಿ ಅಮ್ಮಂಗಂತ ಒಂಚೂರು ಇಷ್ಟ ಇರಲಿಲ್ಲ ಇದು ಬೇಡ ಬೇಡ ಅಂತಲೇ ಇದ್ದರು ಬಟ್ ತಗೊಂಡ್ರು ಇದು ಸಮಥಿಂಗ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆ ಅಂತ ಅನ್ಕೋತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಇದು ವೀಡಿಯೋದಲ್ಲಿ ಅಷ್ಟು ನಂಗೆ ಗೊತ್ತಿಲ್ಲ ಬಟ್ ರಿಯಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಖುಷಿ ಅಂತ ಅಂದರೆ ಬರೀ ರೌಂಡ್ ಹೊಡೀತಾನೆ ಇದ್ಲು ಅಷ್ಟು ಚೆನ್ನಾಗಿದೆ ಬಟ ಇಷ್ಟ ಆಯಿತು ಅಂತ ಅಂದ್ಕೊಂಡು ಸಾರಿ ತ್ರೀ ತೌಸಂಡ್ ಫೋರ್ ಏಯ್ಟಿ ರುಪೀಸ್ ನೀವು ನೋಡಿದ್ರಿ ಇದಕ್ಕೆ ದುಪ್ಪಟ ಕೂಡ ಬಂದಿದೆ ಸೊ ಸ್ಟಾರ್ಟಿಂಗಲ್ಲಿ ತೋರಿಸಿಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಮತ್ತೆ ಬಂದ್ಬಿಟ್ಟು ದುಪಟ ಇದೆ ಅಂತ ತೋರಿಸ್ತಾಳೆ ಸೊ ಚೆನ್ನಾಗಿದೆ ಅಲ್ವಾ ಲಂಕಾ ಬ್ಲೌಸ್ ಆದ್ಯೂ ಇನ್ನು ನೆಕ್ಸ್ಟ್ ಇದು ನಮಗೆ ಫಸ್ಟ್ ರುಪ್ಸಂಗಮ್ಗೆ ಹೋಗ್ತೀವಿ ಅಂತ ಐಡಿಯಾ ಇರಲಿಲ್ಲ ಹಾಗಾಗಿ ಹಸ್ಬೆಂಡ್ ಮತ್ತೆ ನಾನು ಅದನ್ನೇ ಹೋಗಿಬಿಟ್ಟು ಪ್ಯಾಂಟಲೋನ್ಸಲ್ಲಿ ಒಂದಷ್ಟು ಶಾಪಿಂಗ್ ಮಾಡಿದ್ದಾರೆ ನನಗೆ ಎತ್ನಿಕ್ ವೇರ್ಸ್ ಬೇಕು ಅಂತ ಹೇಳಿದ್ದೆ ಹಾಗಾಗಿ ಇದು ಪ್ಯಾಂಟಲೋನ್ಸಲ್ಲಿ ತೊಗೊಂಡಿರೋದು ತುಂಬ ಸಿಂಪಲ್ ಆಗಿದೆ ಹಾಗೆ ಮೆಟೀರಿಯಲ್ ಕೂಡ ತುಂಬ ಸಾಫ್ಟ್ ಆಗಿದೆ ಬಂಗಾರ ಸಕ್ಕತ್ ಇಷ್ಟಪಟ್ಟಲು ಇದು ಟೂ ತೌಸಂಡ್ ಟು ನೈಂಟಿ ನೈನ್ ಇದೆ ಪ್ರೈಸು ಇದು ಅಷ್ಟೇ ನಿಮಗೆ ಇದೆ ಇದೆಲ್ಲ ಎಮ್ ಆರ್ ಪಿ ಅಷ್ಟೇ ಎಲ್ಲೂ ಕೂಡ ಡಿಸ್ಕೌಂಟ್ ಆ ಥರದ್ದೆಲ್ಲ ಏನೂ ಇಲ್ಲ ಜಾಸ್ತಿ ಶಾಪಿಂಗ್ ಮಾಡಿದರೂ ಕೂಡ ನಾನು ಏನಂದರೆ ಕಾಂಬಿನೇಷನಲ್ಲಿ ಹಾಕಿದ್ದೀನಿ ಇಬ್ರಿಗೂ ಈಗ ಆದ್ಯನೂ ಬೇಜೆ ಮಾಡ್ಕೊಬಾರ್ದಲ್ವ ಬಟ್ಟೆಗಳು ಹಾಗಾಗಿ ಸ್ಟಾರ್ಟಿಂಗಲ್ಲಿ ಅವಳಿಗೆ ಒಂದೇ ಒಂದು ಮಾತ್ರ ಹಳೇದು ಹಾಕಿದ್ದು ಉಳಿದಿದ್ದೆಲ್ಲ ಹೊಸ ಬಟ್ಟೆನೇ ಅದೊಂದು ಕೂಡ ಸೊ ಅಂದರೆ ಮ್ಯಾಚ್ ಆಗುತ್ತಲ್ವಾ ಆ ಥರ ನೋಡಿ ನೋಡಿ ಹಾಕಿರೋದು ಒಬ್ರದ್ದು ಮಾಡಿ ಒಬ್ಬರಿಗೆ ವಿಡಿಯೋ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಅನ್ನೋದಕ್ಕೋಸ್ಕರ ಇನ್ನು ಇದು ನೋಡ್ತಾ ಇರ್ಬೋದು ಬಿಬಾನಲ್ಲಿ ತೊಗೊಂಡಿರೋದು ನನ್ನ ಫೇವ್ರೆಟ್ ಡ್ರೆಸ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಂದರೆ ನೀಟಾಗಿ ರೆಡಿ ಮಾಡಿ ಹಾಕಿದ್ರೆ ಬಟ್ಟೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಆದ್ಯ ಹಾಕೊಂಡಿರೋದು ಬಂದ್ಬಿಟ್ಟು ಅದು ಪ್ಯಾಂಟಲ್ಲಿ ಲೂನ್ಸಲ್ಲೇ ತೊಗೊಂಡಿರೋದು ಆದರೆ ಸಿಂಪಲ್ ಆಗಿದೆ ಅದು ಅವಳದು ಆ ಥರ ಸೊ ಈ ಥರ ನೋಡಿ ನೀವು ಒಬ್ಸರ್ವ್ ಮಾಡಿದ್ರಿ ಅಂತಂದರೆ ಸ್ವಲ್ಪ ಹಂಗಂಗೆ ಮ್ಯಾಚ್ ಮಾಡಿಬಿಟ್ಟು ಬಟ್ಟೆಗಳು ಹಾಕ್ತಾ ಇದ್ದೆ ಅದೇ ಅಂತ ಫುಲ್ ಖುಷಿಯಾಗಿದ್ಲು ಹಂಗೆ ಮಾಡಿದ್ರೆ ಖುಷಿ ಇರುತ್ತೆ ಇಲ್ಲಾಂದರೆ ಫೈಟಿಂಗ್ ಮಾಡ್ಕೊಂಡ್ಬಿಡ್ತಾಳೆ ಆ ಥರ ನಿಮ್ಮನೆಯಲ್ಲೂ ಹಾಗೆ ಅಲ್ವಾ ಅಕ್ಕ ತಂಗಿ ಈ ಥರ ಸಿಬ್ಲಿಂಗ್ಸ್ ಇದ್ರೇ ಹಾಗೆ ಇನ್ನು ಇದು ನೋಡ್ತಾ ಇರ್ಬೋದು ಪ್ರೈಸಸ್ ಸ್ವಲ್ಪ ಜಾಸ್ತಿನೇ ಇದೆ ಸ್ವಲ್ಪ ಬ್ಲರಿ ಆಗಿದೆ ಆದರೆ ನೀವು ಒಬ್ಸರ್ವ್ ಮಾಡ್ಬೋದು ಇದು ಆಲ್ಮೋಸ್ಟ್ ತ್ರೀ ತೌಸಂಡ್ ಸೆವೆನ್ ನೈಂಟಿ ನೈನ್ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ಅಂದರೆ ಮುಟ್ ನೋಡಿದಾಗ ಫಸ್ಟು ಓಯೋ ಇಷ್ಟೊಂದು ಬೆಲೆನ ಅನ್ನಿಸ್ತು ಅದಾದಮೇಲೆ ಮೇಲೆ ಅಂತೂ ತುಂಬಾ ಕ್ಲಾಸಿ ಆಗಿದೆ ಸಖತ್ತಾಗಿದೆ ಡ್ರೆಸ್ ಅಂತೂ ಇನ್ನು ಹದಿ ಹಾಕ್ಕೊಂಡಿರೋದು ಬಂದುಬಿಟ್ಟು ಟಿ ಶರ್ಟ್ಗೆ ಫೋರ್ ನೈಂಟಿ ನೈನು ಮತ್ತು ಪ್ಯಾಂಟ್ಗೂ ಬೇರೆ ಪ್ರೈಸ್ ಇದೆ ಅದೇಂಗೂ ಕೂಡ ಇವಾಗ ಫೈವ್ ಇಯರ್ಸ್ ಆಗಿದೆ ಆದರೂ ಸಿಕ್ಸ್ ಟು ಸೆವೆನ್ ಇಯರ್ಸು ಸೆವೆನ್ ಟು ಏಯ್ಟ್ ಈ ಥರನೇ ತರಿಸ್ಕೊಂಡಿರೋದು ಬಟ್ಟೆಗಳು ಸೊ ಇದಿಷ್ಟು ಹಾಕ್ತೆ ನಿಮಗೆ ಗೊತ್ತು ಎಷ್ಟು ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಸೊ ಬಟ್ಟೆಗಳು ಇವು ಇನ್ನು ಡೈಲಿ ವೇರ್ಸು ಇದನ್ನೊಂದು ಎರಡು ಹಾಕ್ತೆ ಸೆಟ್ಗಳು ಅದಾದಮೇಲೆ ಇನ್ನು ಅಡುಗೆ ಬೇರೆ ಮಾಡಬೇಕಾಗಿತ್ತು ಹಾಗಾಗಿ ಹಂಗೆ ತೋರಿಸ್ತಾ ಇದ್ದೀನಿ ಸುಮ್ಮನೆ ಒಂದಷ್ಟು ಶಾರ್ಟ್ಸ್ ಆ ಥರದ್ದೆಲ್ಲ ಇನ್ನು ಇದೆಲ್ಲ ನೀವು ನೋಡ್ತಾ ಇರ್ಬೋದು ಟೀ ಶರ್ಟೇ ಬೇರೆ ಪ್ರೈಸು ಶಾರ್ಟ್ಸು ಬೇರೆ ಪ್ರೈಝ್ ಇರುತ್ತೆ ಆದ್ಯಂಗೆ ಡೈಲಿ ಬರೆದು ಒಂದೆರಡು ಟೀ ಶರ್ಟು ಇನ್ನು ಬಂಗಾರಿಗೆ ಜಾಸ್ತಿ ಟೀ ಶರ್ಟ್ ಅಂಡ್ ಶಾರ್ಟ್ಸ್ ಇದು ಅವ್ರ ಕ್ಲಾಸ್ ಟೀಚರು ಇದರಲ್ಲ ಯಾನ್ಸಿ ಆ ಥರ ಇದೆ ಅಂದ್ಬಿಟ್ಟು ತಗೊಂಡಿದ್ದಾರೆ ಶಾರ್ಟ್ ಏರ್ ಈ ಥರ ಲಾಂಗ್ ಏರ್ ಹಾಕೊಂಡ್ ಬರ್ತಾರೆ ಓಕೆ ಇದು ಬಂದ್ಬಿಟ್ಟು ಆದ್ಯನ್ಗೆ ಇದು ಕೂಡ ಅಷ್ಟೇ ಇದೆರಡು ಟೀ ಶರ್ಟ್ ಆದ್ಯೂ ಸೊ ಎಲ್ಲ ಕಡೆ ನಂಗೆ ಟೈಮ್ ಆಗ್ತಿದೆ ಅಂದ್ಬಿಟ್ಟು ಹಂಗೆ ತೋರಿಸ್ಬಿಟ್ಟೆ ಇದೆಲ್ಲ ಶಾರ್ಟ್ಸ್ ಇವಳಿಗೆ ನೋಡ್ತಾ ಇರ್ಬೋದು ಬಂಗಾರಿಗೆ ಇದು ದೊಡ್ಡೊಳಗೆ ಶಾರ್ಟ್ಸ್ ಇದೆಲ್ಲ ಸುಮಾರು ಶಾರ್ಟ್ಸ್ಗಳು ತೊಗೊಂಡಿದ್ವಿ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀವಿ ಮತ್ತೆ ಇದು ಬಂದ್ಬಿಟ್ಟು ಇನ್ನೊಂದು ಜೀನ್ಸ್ ಮೇಲೆ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಟಾಪ್ ಮತ್ತೆ ಇದು ಒಂದು ಇದು ಬಂಗಾರಿಗೆ ಇದು ಜೂಡಿಯೋದಲ್ಲಿ ತೊಗೊಂಡಿರೋದು ಟಿ ಶರ್ಟ್ಸು ಇರಪ್ಪ எல்லா ஹாக்கி நோட் டைம் ஆகிபென் அங்கே ரேண்டமாக தோர்ஸ் பிடுத்துனீங்க இது கூட ஜோடியோம் ಅನ್ಕೊಂಡೇ ಫೈನಲ್ ಫೈನಲಾಗಿ ಇಷ್ಟು ಬಟ್ಟೆ ಶಾಪಿಂಗ್ ಆಗುತ್ತೆ ಅಂತ ಫಸ್ಟು ಜೊಡಿಯೋಗಿದ್ರು ಅದಾದ್ಮೇಲೆ ಪ್ಯಾಂಟ್ ಲೂನ್ಸ್ ಈಗ ವಿಬಾ ನೆಕ್ಸ್ಟ್ ರೂಪ್ಸಂಗ್ ಮತ್ತು ಸ್ಲೀಪರ್ಗಳು ಒಂದಷ್ಟು ಆನ್ಲೈನಲ್ಲಿ ಮಾಡಿದಾಯಿತು ಹಸ್ಬೆಂಡ್ ಒಂದಷ್ಟು ಖಾದಿ ಅಂದರೆ ಲೆನಿನ್ ಶರ್ಟ್ಸ್ ಆ ಥರದ ತೊಗೊಂಡ್ರು ಪ್ಯಾಂಟ್ಗಳು ಆ ಥರ ಸೊ ಈ ಥರ ಅವ್ರದ್ದು ಶಾಪಿಂಗ್ ಕಮ್ಮಿ ಇದೆ ಹೇಳ್ಬೇಕು ಅಂದರೆ ಬರೀ ನಮ್ಮದೇ ಇದೆ ಅಂದರೆ ನಾನು ಡ್ರೆಸ್ಗಳು ಆ ಥರದ್ದು ಏನೂ ತರಿಸ್ಕೊಳ್ಳಿಲ್ಲ ಅಂದರೆ ನಂದು ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಮತ್ತು ರೇಷ್ಮೆ ಸೀರೆ ಇತ್ತು ಅದನ್ನು ಕಳ್ಸಿದ್ದಾರೆ ಸೊ ಇದಿಷ್ಟು ನೋಡಿದ್ರಿ ಅಲ್ವಾ ಬಟ್ಟೆಗಳು ನಾನು ಏನಕ್ಕೆ ತೋರಿಸ್ತೇ ಅನ್ನೋದಾದರೆ ಹಾಕಿ ತೋರಿಸ್ತಾ ಇರಲಿಲ್ಲ ನನಗೂ ಕೆಲಸಗಳಿತ್ತು ಬಟ್ ಯಾರಿಗಾದ್ರು ಯೂಸ್ ಆಯಿತು ಅಂದರೆ ಯಾರಿಗಾದ್ರೂ ಶಾಪಿಂಗ್ ಮಾಡೋ ಐಡಿಯಾ ಇತ್ತು ಅಂದ್ರೆ ಇಂಡಿಯಾದಲ್ಲಿ ಇವಾಗ ಎಲ್ಲ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಹಂಗೆ ತೋರಿಸ್ದೆ ಒಂದು ಪ್ರೈಸು ಕೂಡ ಅಷ್ಟೆಂಗು ಪ್ರೈಸ್ ಟ್ರ್ಯಾಕ್ ಕಟ್ ಮಾಡಿಬಿಡ್ತೀನಲ್ವಾ ಆಮೇಲಿಂದ ಸೊ ಇವಾಗಾದ್ರೆ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ರೈಸ್ ಟ್ರ್ಯಾಕ್ ಸಮೇತ ತೋರಿಸ್ಬಿಟ್ಟಿದ್ದು ಸೊ ನೋಡಿ ನಿಮ್ಗೆ ಯಾರು ಇಷ್ಟೆ ತೊಗೊಳ್ಳಿ ಟ್ರೈ ಮಾಡಿ ಸೊ ನಾನು ಹಾಗೆ ಈ ಥರ ಒಂದಿಷ್ಟು ಸಿಂಪಲ್ ಆಗಿ ತಂದಿದ್ದು ತರಿಸಿದ್ದು ಸೊ ತುಂಬ ಪೇಶನ್ಸ್ ಇಂದ ಎಲ್ಲರೂ ಶಾಪಿಂಗ್ ಮಾಡಿದ್ದಾರೆ ಅದು ಬೇಕಂತ ಅಂದ್ರೆ ಕಮೆಂಟ್ ಮಾಡಿ ಕುಶಾಲ್ ಅಲ್ಲಿ ನಾನು ಏನೇನು ತರ್ಸಿದಿನಿ ಜುವೆಲ್ರೀಸ್ ಅಂತ ಸೊ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಅದನ್ನ ಸೆಪ್ರೇಟ್ ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ಅದು ನಾನೆಲ್ಲ ಓಪನ್ ಮಾಡಷ್ಟು ಪೇಷನ್ಸೇ ಇಲ್ಲ ಬಿಟ್ಟರೆ ಸಿಲ್ವರ್ ಐಟಮ್ಸ್ ಗಳು ಅದೆಲ್ಲ ಎತ್ತಿಟ್ಬಿಟ್ಟೆ ಇನ್ನ ನೆಕ್ಸ್ಟ್ ಹಬ್ಬಗಳಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಕೊಟ್ಟು ಕಳ್ಸಿರೋದು ಎಲ್ಲಾನು ಪ್ರತಿಯೊಂದು ಸಿಲ್ವರ್ ಐಟಮ್ಸ್ ಎಲ್ಲ ಸ್ನಾಕ್ಸ್ ಐಟಮ್ಸ್ ಆ ತರದ್ದೆಲ್ಲ ಏನೂ ಇಲ್ಲ ಕೊರಿಯರ್ ಯಾವಾಗಲೂ ಕಳಿಸ್ತಿದ್ರಲ್ವಾ ಈ ಸರಿ ನಾವೇ ಬೇಡ ಅಂತ ಹೇಳ್ಬಿಟ್ಟಿದ್ವಿ ಹಾಗಾಗಿ ಮನೆಗೆ ಸಾಂಬಾರ್ ಪೌಡರ್ ಹುಣಸೆಹಣ್ಣು ಹಣ್ಣು ಈ ತರದ ತಂದಿರೋದು ಮತ್ತೆ ಸ್ವಲ್ಪ ಕ್ಯಾಂಡೀಸ್ ಇದಿಷ್ಟೇ ಕಿಂಡರ್ ಜಾಯ್ ಅಲ್ವಾ ಹ್ಮ್ ಕಿಂಡರ್ ಜಾಯ್ ಇಷ್ಟ ಅಂತ ಸೊ ಇದಿಷ್ಟೇ ತರ್ಸಿರೋದು ಊಟ ಇನ್ನೂ ಬೇರೆ ಥರ ಆ ಆಗಿರೋದೆಲ್ಲ ಏನಿಲ್ಲ ನೋಡಿದ್ರೆ ಇದಕ್ಕೇನೆ ಎಷ್ಟು ತುಂಬ ಹೋಗ್ಬಿಟ್ಟಿತ್ತು ಲಗೇಜ್ ಅಂತೂ ಸೊ ಅವ್ರು ಬಂದರೆ ಸಾಕು ಅನ್ನೋ ಥರ ಇತ್ತು ಸ್ವಲ್ಪ ರಿಸ್ಕಿಯಾಗಿ ಕೂಡ ಇತ್ತು ಹೋಗಿ ಬಂದಿದ್ದು ಅಂತೂ ಇಂತೂ ನಮ್ಮ ಒಂದು ಮುಕ್ಕಾಲ್ ತಿಂಗಳು ಜರ್ನಿ ಇದಕ್ಕೆ ಇವಾಗೋಗ್ಬಿಟ್ಟು ಚಿಕನ್ ಮಾಡಬೇಕು ಬಂಗಾರಂತೂ ಚಿಕನ್ ಚಿಕನ್ ಅಂತ ಬೆಳಗ್ಗೆಯಿಂದ ಇದ್ಲು ನಾನು ಅವರಪ್ಪ ಬರಲಿ ಅಂತ ಕಾಯ್ತಾ ಇದ್ದೆ ಸೊ ಅವರೇ ಹೋಗಿ ತೊಗೊಂಡು ಬಂದರು ಚಿಕನ್ನು ಇವಾಗೋಗ್ಬಿಟ್ಟು ಚಿಕನ್ ಸಾರು ಮಾಡಿಬಿಟ್ಟು ಅನ್ನ ಮಾಡಿಬಿಡ್ತೀನಿ ಬೇಗ ಸೊ ಆಗಿಬಿಡುತ್ತೆ ಅವ್ಳ ವೀಡಿಯೋ ನಿಮ್ಗೆ ಶೇರ್ ಮಾಡೋಣ ಅನ್ನೋದಕ್ಕೋಸ್ಕರ ಬೇಗ ಬೇಗ ಬಟ್ಟೆ ಹಾಕಿ ತೋರಿಸಿದ್ದು ಸೊ ಯಾವ ಬಟ್ಟೆ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ತಿಳಿಸಿ ಐ ಹೋಪ್ ಯಾರಿಗಾದ್ರೂ ಇಷ್ಟ ಆಗ್ಬೋದು ಬೇಗ ಚಿಕನ್ ಸಾರ್ ಮಾಡ್ಬಿಡ್ತೀನಿ ಹಾಗೆ ಒಂದು ಅರ್ಧ ಐಟಮ್ಸ್ ಎತ್ತಿಟ್ಟಿದ್ದೀನಿ ಹಿಂಗೆ ಸ್ವಲ್ಪ ಕೆಲಸ ಮಾಡೋದು ಕಾಫಿ ಕೊಡೋದು ಸ್ವಲ್ಪ ಎತ್ತಿಡೋದು ಸ್ವಲ್ಪ ಈ ಬಟ್ಟೆಗಳು ಹಾಕೋದು ಇನ್ನೊಂದು ಸ್ವಲ್ಪ ಎತ್ತಿಡೋದು ಈಗ ಸದ್ಯ ಅಡುಗೆ ಮಾಡಿಬಿಟ್ಟು ಆಮೇಲೆ ಎಲ್ಲ ಎತ್ತಿಡಬೇಕು ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಬಾಯ್ ಬಾಯ್ ಸಿಂಪಲ್ ಆಗಿ ಒಂದು ಚಿಕನ್ ಕರಿ ಮಾಡಿದೆ ಬಿಸಿ ಬಿಸಿ ಅನ್ನ ಮತ್ತೆ ಮೊಟ್ಟೆ ಇವತ್ತಿನ ಡಿನ್ನರ್ಗೆ ನಮಗೆ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮನೆ ತುಂಬ ರಾಶಿ ಇದೆ ಇವಾಗೆಲ್ಲಾನು ಒಂದೊಂದೇ ಮಡಚೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ

ಸೊ ನೋಡ್ತಾ ಇರ್ಬೋದು ಟ್ಯಾಕ್ಸ್ ಎಲ್ಲ ಕಟ್ ಮಾಡಿ ನೀಟಾಗಿ ಬಟ್ಟೆಗಳು ಎತ್ತಿಡ್ತಾ ಇದ್ದೀನಿ ಕಡೆ ಮಾಡಿಸಿ ಅದಕ್ಕೋಸ್ಕರ ನಾನು ಪ್ರೈಸ್ಟಾಗಿ ಇರಬೇಕಾದ್ರೆ ನಿಮ್ಮ ಹತ್ರ ಶೇರ್ ಮಾಡಿದ್ದು ಐ ಹೋಪ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ ಅನ್ಕೋತೀನಿ ನೆಕ್ಸ್ಟ್ ಡೇ ಮಂಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲರೂ ಕಾಸ್ಕೋ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ ಪಾಪ ಅವ್ರಿಗೂ ಜಟ್ಲಾಗಿರುತ್ತೆ ಸೊ ರೆಸ್ಟ್ ತಗೊಂಡ್ರು ಆದರೂ ಮಂಡೇ ಟ್ಯೂಸ್ಡೇ ಟೂ ಡೇಸ್ ಹಾಲಿಡೇ ರಜಾ ಹಾಕಿದ್ದಾರೆ ಹೋದಾಗಿಂದ ಕೆಲಸ ಮಾಡಿದ್ರು ಹಾಗಾಗಿ ಇನ್ನು ಏನೇನು ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ಬಿಡೋಣ ನಮಗೂ ತುಂಬಾ ದಿನ ಆಗಿತ್ತಲ್ವ ಹಾಗಾಗಿ ಬಂದಿದ್ದೀವಿ ಶಾಪಿಂಗ್ಗೆ ಅಲ್ಲೂ ಹಸ್ಬೆಂಡ್ ಜೊತೆ ಕಾರಲ್ಲಿ ಲಾಂಗ್ ಡ್ರೈವ್ ಹೋಗೋದು ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ ನೀವು ಅಬ್ಸರ್ವ್ ಮಾಡಿರ್ಬೋದು ಸಾಂಗ್ಸು ಸಿಕ್ಕಾಪಟ್ಟೆ ಚೆನ್ನಾಗಿರೋ ಸಾಂಗ್ಸ್ ಅವರು ಯಾವಾಗಲೂ ಹಾಕ್ತಿರ್ತಾರೆ ಬರೀ ಬ್ಲೀಚಾ പിങ്ക് സോൾട്ട് ഇതല്ല ಇನ್ನು ಆ ದಿನ ಹಬ್ಬ ಮಾಡ್ತಾ ಇರ್ಬೋದು ನೀವು ಅಂದರೆ ಕೈ ಬಿಡ್ತಾನೆ ಇಲ್ಲ ಅವ್ರು ಅಪ್ಪ ಜೊತೆಗೇ ಇದ್ದಾಳೆ ಅಂದರೆ ಅಷ್ಟು ಮಿಸ್ ಮಾಡ್ಕೊಂಬಿಟ್ಟಿದ್ಲು ಅನಿಸುತ್ತೆ ಸೊ ಹಾಗಾಗಿ ಅಂದರೆ ಊಟನೂ ಮಾಡ್ತಾ ಇರಲಿಲ್ಲ ಲಾಸ್ಟ್ ಫಿಫ್ಟೀನ್ ಡೇಸಿಂದ ಊಟ ಕಮ್ಮಿ ಮಾಡೋಳು ಅವತ್ತು ಅವರು ಹೊರಟ್ರೋ ಅವತ್ತೇ ಅವಳು ನೀಟಾಗಿ ಊಟ ಮಾಡಿರೋದು ಅಂದರೆ ತುಂಬಾ ಕೊರಗ್ಬಿಡ್ತಾಳೆ ಒಂಥರ ಸರಿಯಾಗಿ ಊಟ ಮಾಡಲ್ಲ ಎಷ್ಟೇ ಇದ್ರೂ ಅಂದರೆ ಇವಾಗ ನಗ್ತಾಳೆ ಆಟಾಡ್ತಾಳೆ ಬಟ್ ಅಷ್ಟು ಕಳೆ ಕಳಿ ಆಗಿ ಇರೋಲ್ಲ ಲವಿಕೆಯಿಂದ ಇರೋದೇ ಇಲ್ಲ ಅವಳು ಈಗ ನೋಡಿ ಬಂದಾಗಿಂದ ಅವರು ಫುಲ್ ಹಚ್ಕೊಂಬಿಟ್ಟಿಲ್ಲ ಬಿಟ್ಟು ನನ್ನ ಹತ್ರ ಬರ್ತಾನೆ ಇಲ್ಲ ಸೊ ಹೀಗೆ ಒಂದಷ್ಟು ಶಾಪಿಂಗ್ ಎಲ್ಲ ಮಾಡಿದ್ವಿ ಏನೇನು ಬೇಕೋ ಅದೆಲ್ಲ ತೊಗೊಂಡು ಸ್ಕೂಲ್ ಅಲ್ವಾ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಬೇಕಾಗಿತ್ತು ತೊಗೊಂಡು ಇವಾಗ ಮನೆ ಕಡೆಗೆ ಹೊರಟ್ವಿ ಇಲ್ಲಿ ನೋಡ್ತಾ ಇರ್ಬೋದು ಕೈಯೇ ಬಿಡೋಂಗಿಲ್ಲ ಮೇಡಮು ಇನ್ನು ಇವತ್ತಿನ ಅಡುಗೆ ನಾನು ಆಲ್ರೆಡಿ ಸೊಪ್ಪಿನ ಸಾಂಬಾರು ಅಂದರೆ ಪಪ್ಪು ಥರ ಮಾಡಿಬಿಟ್ಟು ಇಟ್ಟು ಬಂದಿದ್ದೆ ಹೋಗಿದ ತಕ್ಷಣ ಇನ್ನು ಮುದ್ದೆ ಮಾಡಿಬಿಟ್ಟು ಸ್ವಲ್ಪ ಅನ್ನಕ್ಕಿಡಣ ಅಂತ ಹೇಳಿಬಿಟ್ಟು ಸೊ ಇವಾಗ ಶಾಪಿಂಗ್ ಎಲ್ಲ ಆಯ್ತು ಮನೆ ಕಡೆಗೆ ಹೊಡ್ತಾಯಿದ್ವಿ ಹಾಗೆ ಇನ್ನು ಮಿಂತ್ರ ಇಂದ ಒಂದು ಒಂದಷ್ಟು ಬಟ್ಟೆಗಳು ತರಿಸಿದ್ವಲ್ಲ ಅದನ್ನು ಅವ್ರ ಮನೆಗೆ ಕೊಟ್ಬಿಟ್ಟು ಹಾಗೆ ಮನೆಗೆ ಹೋಗಿದ್ದು ಇನ್ನ ಚಂದ್ರನ್ ನೋಡ್ತಾ ಇರ್ಬೋದು ಅಂದ್ರೆ ಫುಲ್ ಮೂನ್ ಇತ್ತು ಅನ್ಸುತ್ತೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಒಂಥರ ನಿಮ್ಗೆ ಕಾಣಿಸ್ತಾ ಇರ್ಬೋದು ಹಸ್ಬೆಂಡ್ ಬಂದ್ಮೇಲೆ ಇದು ಫಸ್ಟ್ ರೈಡ್ ಒಂಥರ ತುಂಬಾನೇ ಚೆನ್ನಾಗಿತ್ತು ಸ್ಪೆಷಲ್ ಆಗಿತ್ತು ಅಂತ ಹೇಳ್ಬೋದು ನಾನ್ ಹೋಗ್ತಾ ಇದ್ದೆ ಬಟ್ ಅತ್ರ ಹತ್ರ ಓಡಾಡ್ತಾ ಾಳೆ ಬಂಗಾರು ನಾವೆಲ್ಲರೂ ಹೋಗಲಿಲ್ಲ ಲೇಟ್ ಆಗಿಬಿಡದೆ ಅಂತ ಹೇಳ್ಬಿಟ್ಟು ಇನ್ನು ಸ್ನ್ಯಾಕ್ಸ್ ಹತ್ರದೆಲ್ಲ ಏನೂ ತರಿಸಲೇ ಇಲ್ಲ ಹಾಗಾಗಿ ಏನೂ ಇಲ್ಲ ಈ ಸರಿ ಕೊಡೋಕೆ ಬರೀ ಅವ್ರದ್ದು ಬಟ್ಟೆ ಮಾತ್ರ ಕೊಟ್ಬಿಟ್ಟು ಈಗ ಮನೆ ಕಡೆಗೆ ರಿಟರ್ನ್ ಬಂದ್ವಿ ಮನೆಗೆ ಬರ್ತಿದ್ದಂಗೆ ನೆಕ್ಸ್ಟ್ ಇವಾಗ ಏನೇನು ತಂದಿದ್ವಿ ಎಲ್ಲ ಎತ್ತಿಟ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮುದ್ದೆ ಮಾಡಿದೆ ಬಿಸಿ ಬಿಸಿ ಮುದ್ದೆ ಜೊತೆ ಸಾರು ತುಪ್ಪ ಅನ್ನ ಮತ್ತೆ ಮೊಸರು ನಾರ್ಮಲ್ ಡಿನ್ನರ್ ಆದ್ಯ ಕಾಸ್ಕೋಯಿಂದ ತೊಗೊಂಡ್ಬಂದು ಸ್ನಾಕ್ಸ್ ಬೇಕಂತ ಇದ್ಲು ಅವ್ರಿಗೂ ಸ್ವಲ್ಪ ಕೊಟ್ಟೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನೀವು ಎಲ್ಲರೂ ಇವತ್ತಿನ ಇಷ್ಟ ಇಷ್ಟಪಟ್ಟಿರ್ತೀರಾ ಅಂತ ಹೇಳ್ಬಿಟ್ಟು ಅಂತೂ ಇಂತೂ ತುಂಬ ದಿನದಿಂದ ಇಟ್ಟಿದ್ದಿದ್ದ ಸೀಕ್ರೆಟ್ನ ಇವತ್ತು ನಿಮ್ಮ ಜೊತೆ ರಿವೀಲ್ ಮಾಡಿದ್ದೀನಿ ನಮ್ಮ ಜೊತೆ ನೀವು ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ನೀವು ನನಗೆ ಒಂಥರ ಕುಟುಂಬ ಇದ್ದಂಗಲ್ವ ಹಾಗಾಗಿ ನಿಮ್ಮ ಹತ್ರ ಕೂಡ ಶೇರ್ ಮಾಡಿಕೊಂಡೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್